ಏನ್ ಆಯ್ತು ಮೇಡಮ್? ಒಳಗೆ ಒಳಗೆ ಏನ್ ಒಳಗೆ ಏನೋ ಅನಾಹುತ ಆಗೋಗ್ಬಿಟ್ಟಿದೆ ಅಕ್ಕ. ಅನಾಹುತನ ಬಂದಿ ನೋಡೋಣ. ನಾನು ರಶ್ಮಿ ಫೋಟೋ ತೋರಿಸಿದ್ರೆ ಆ ಲಕ್ಷ್ಮಿ ಯಾಕೆ ಒದ್ದಾಡಿದ್ಲು? ಅವಳ ಮುಖದಲ್ಲಿ ಏನೋ ಗೊಂದಲ ಇತ್ತು, ನೋವು ಇತ್ತು. ರಶ್ಮಿನೇ ಸೃಷ್ಟಿ ಅಮ್ಮ ಅನ್ನೋದನ್ನ ಅವಳು ಒಪ್ಕೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ ಅನ್ಸುತ್ತೆ. ಏನ್ ಕಾರಣ ಇರ್ಬೋದು? ಡಾಕ್ಟ್ರೆ, ಏನ್ ಸರ್ ತಾವು ಮಾಡಿದ್ದು? ಏನು ಡಾಕ್ಟ್ರೇನ? ತಮ್ಮನ್ನ ಮಗ ಅಂತ ಕರೆಯೋ ಯೋಗ್ಯತೆ ನಮಗಿದೆಯಾ ಅಪ್ಪ? ಹೌದಪ್ಪ, ನಿನ್ನ ನೀನೇನಂತ ಕರಿಬೇಕೇಳು. ತಮ್ಮಂತ ದೊಡ್ಡ ಮನುಷ್ಯನಿಗೆ ಜನ್ಮ ಕೊಟ್ಟಿದ್ದು ನಾವೇನಾ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಅಮ್ಮ, ಅಪ್ಪನ್ಗೆ ಏನಾಗಿದೆ? ಮೊದ್ಲು ನಿನಗೇನಾಗಿದೆ ಅಂತ ಹೇಳೋ. ಏನೋ ನೀನ್ ಮಾಡಿದ ಕೆಲ್ಸ ಧ್ರುವ, ಯಾರ್ದೋ ಫೋಟೋನ ತೋರಿಸಿ ಸೃಷ್ಟಿ ಅವ್ರ ಅಮ್ಮ ಅಂತ ಹೇಳದ್ಯಲ್ಲ, ನೀನ್ ಮಾಡಿದ ಸರಿನೇನೋ? ಅದು ಯಾರ್ದೋ ಫೋಟೋ ಅಂತ ನಿಮಗೆ ಹೇಗ್ ಗೊತ್ತು? 100% ಅದು ಸೃಷ್ಟಿ ಅವ್ರ ಅಮ್ಮಂದ ಅಲ್ಲ ಅಂತ ಗೊತ್ತಿದೆ. ಗೊತ್ತು, ಆದ್ರೆ ಅದು ಸೃಷ್ಟಿಗೆ ಗೊತ್ತಿಲ್ವಲ್ಲ? ಸೃಷ್ಟಿಗೆ ಸತ್ಯನೂ ಬೇಕಾಗಿಲ್ಲ, ಸುಳ್ಳುನು ಬೇಕಾಗಿಲ್ಲ. ಸೃಷ್ಟಿಗೆ ಬೇಕಾಗಿರೋದು ಅವಳ ಅಮ್ಮ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಅಷ್ಟೇ. ಪ್ರತಿದಿನ ಅವಳು ಪ್ರಶ್ನೆಗಳನ್ನ ಕೇಳಿ ಕೇಳಿ ನನಗೂ ಸಾಕಾಗೋಗಿತ್ತು. ಕಾಲೇಜಲ್ಲಿ ನನ್ನ ಜೊತೆ ಓದ್ತಿದ್ದು ಹುಡುಗಿ ಫೋಟೋನ ತೋರಿಸಿ ಅವಳಿಗೆ ಅವಳ ಅಮ್ಮ ಅಂತ ತೋರಿಸಿದೀನಿ. ಅವಳ ಕ್ವಶನ್ಗೆ ಈಗ ಆನ್ಸರ್ ಸಿಕ್ಕಿದೆ. ಅದರಿಂದ ಏನ್ ತಪ್ಪಾಯ್ತು? ಈಗ ಅವಳು ನೆಮ್ಮದಿಯಾಗಿದ್ದಾಳಲ್ಲ. ನೀನು ತಪ್ಪು ಮಾಡ್ದೆ ಧ್ರುವ, ಕಟ್ಕೊಂಡು ಹೆಂಡತಿ ಜೀವನ ಹಾಳು ಮಾಡ್ದೆ, ಈಗ ಮಗಳ ಭವಿಷ್ಯನ ಹಾಳು ಮಾಡೋದಕ್ಕೆ ಹೊರಟಿದ್ಯಾ? ಲಕ್ಷ್ಮಿನೇ ಸೃಷ್ಟಿ ತಾಯಿ ಅಂತ ಎಲ್ರಿಗೂ ಪರಿಚಯ ಮಾಡಿಸಿ ಅಂತ ನಾವ್ ಅನ್ಕೊಂಡಿದ್ವಿ ಕಣೋ. ಹುಚ್ಚುಚ್ಚಾಗಿ ಡಿಸಿಷನ್ ತಗೊಳ್ಳೋದಕ್ಕೆ ನಾನು ಯಾವ್ದೋ ಹುಚ್ಚಾಸ್ಪತ್ರೆಯಲ್ಲಿರೋ ಪೇಷಂಟ್ ಅಲ್ಲಮ್ಮ. ಲಕ್ಷ್ಮಿ ಅನ್ನೋ ಪದ ಕೇಳಿದ್ರೆ ತಲೆಗೆ ಸ್ಟ್ರೋಕ್ ಹೊಡೆದಂಗ ಆಗುತ್ತೆ ನನಗೆ. ಅಂತದ್ರಲ್ಲಿ ನನ್ನ ಮಗಳ ತಾಯಿ ಆ ಲಕ್ಷ್ಮಿ ಅಂತ ತೋರಿಸ್ತೀನ? ನೋ ವೇಸ್. ಅಂಡ್ ಒನ್ ಮೋರ್ ಥಿಂಗ್, ಈ ವಿಚಾರದಲ್ಲಿ ನೀವಿಬ್ರು ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ನಿಮ್ ತಪ್ಪು. ಈ ವಿಚಾರದಲ್ಲಿ ಮಾತ್ರ ಅಲ್ಲ, ಯಾವುದೇ ವಿಚಾರದಲ್ಲೂ ಅಷ್ಟೇ. ಅಮ್ಮ, ನನಗೆ ಸ್ವಂತ ಬುದ್ಧಿಶಕ್ತಿ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಸ್ವಾಭಿಮಾನ, ಆತ್ಮಾಭಿಮಾನ ಜಾಸ್ತಿನೇ ಇದೆ. ಇನ್ನೊಬ್ಬರನ್ನ ಮೆಚ್ಚೋದಕ್ಕೆ ನಾನು ಬಲಿಯಾಗೋದಕ್ಕೆ ರೆಡಿ ಇಲ್ಲ. Hope you got it. ಕಾಣಿಸ್ತಾ ಇದೆ. ಲಕ್ಷ್ಮಿ ಎಲ್ಲೋದ್ಲು?
ಏನೋ ಅಪಾಯ ಆಗಿದೆ ಸರೋಜಕ್ಕ, ಲಕ್ಷ್ಮಿ ಅಕ್ಕ ಕಾಣ್ತಾ ಇಲ್ಲ. ನನಗಮ್ಮ ಬೇಕು. ಸೃಷ್ಟಿ ಯೋಚನೆ ಮಾಡ್ಬೇಡ, ಅಮ್ಮ ಎಲ್ಲೂ ಹೋಗಿರೋಳ, ಮತ್ತೆ ಬರ್ತಾಳೆ. ನೀನು ಹೆದ್ರಕೋಬೇಡಮ್ಮ, ಬರ್ತಾಳೆ. ನನಗಮ್ಮ ಬೇಕು. ರಂಗ, ಲಕ್ಷ್ಮಿ ಕಾಣಿಸ್ತಾ ಇಲ್ವಾ? ಹೌದಣ್ಣ, ಅಕ್ಕ ಕಾಣ್ತಿಲ್ಲ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮೇಡಮ್, ನವಗ ಸೌಂದರ್ಯ ಮೇಡಮ್ ವಿಷಯ ಮಾಡ್ಸೋಣ, ಬನ್ನಿ ಹೋಗೋಣ. ಬೇಡ ರಂಗ, ಅಲ್ಲಿ ಹೋದ್ರೆ ಡಾಕ್ಟರ್ ಅದು ಇದು ಅಂತ ನೂರಾರು ಪ್ರಶ್ನೆ ಕೇಳ್ತಾರೆ. ಅದಕ್ಕಿಂತ ಮುಂಚೆ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಕೊಡಿ. ಹೌದ್ ರಂಗಣ, ಮೊದ್ಲು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ನಾವು ಇಷ್ಟೇ ಜನ ಎಷ್ಟು ಅಂತ ಹುಡ್ಕಾಗತ್ತೆ? ನಾನು ಹೋಗಿ ಬಸ್ ಸ್ಟ್ಯಾಂಡು ದೇವಸ್ಥಾನ ಎಲ್ಲ ಹುಡ್ಕೊಂಡ್ ಬರ್ತೀನಿ. ಹೊರಡಿ, ನಾನು ಇಲ್ಲಿ ಕಾಲೋನಿಲಿ ಹುಡುಕ್ತೀನಿ, ನೀವು ಹೋಗಿ ಬೇಗ ರಂಗ. ಬನ್ನಿ ನಾವು ಹೊರಡಿ. ಇವರೇ ನಿನ್ನಮ್ಮ. ಮೊನ್ನೆ ಆಕಸ್ಮಿಕವಾಗಿ ಸುಷ್ಮಿತಾ ಸಿಕ್ಕಿದ್ಲು, ನಮ್ ಕಾಲೇಜ್ ಮೇಟ್. ಅವಳ ಹತ್ರ ರಶ್ಮಿ ಫೋಟೋ ಇದೆ ಅಂತ ಗೊತ್ತಾಯ್ತು. ಅವಳ ಹತ್ರ ಹೇಳಿ ಇದನ್ನ ತರಿಸ್ಕೊಂಡಿದ್ದೀನಿ. ನಾನು ಯಾಕೆ ಇವಳ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ? ಇವಳ ಬಗ್ಗೆ ಯೋಚನೆ ಮಾಡಿದ್ರೆ ನನ್ನ ಟೆನ್ಷನ್ ಜಾಸ್ತಿ ಆಗುತ್ತೆ. ಕೇಳ್ಬೇಕು? ಏ ಬಾರಪ್ಪ, ಅಲ್ಲೆ ಅಲ್ಲೆ. ಯಾರು ನೀನು? ಯಾರಿ ಮಗು? ಏನಾಗ್ಬೇಕಾಯ್ತು? ಏನ್ರಿ ಸುರೇಶ್ ಅದು? ಸರ್ ಅದು ಯಾರಪ್ಪ ನೀನು? ಯಾರೀ ಮಗು? ಸರ್, ನಮ್ಮ ಅಮ್ಮ ನೋಡ್ಕೊಡಿ. ಅಮ್ಮನ? ಅಮ್ಮನ ಏನು ಕುಡ್ಕೋಬಿಟ್ಟ? ಎಲ್ಲಿದ್ರು? ಏನಾಯ್ತು ಸರ್? ಅದು ಅಮ್ಮ. ಮೊದಲು ನೀರು ಕುಡಿ. ನೀನ್ಯಾರಪ್ಪ? ಸರ್, ನಾನು ಆಟೋ ಡ್ರೈವರ್ ರಂಗ ಸರ್. ನಿಮ್ ಮಗು ತಾಯಿ ಅಡಿಗೆ ಕೆಲಸ ಮಾಡ್ತಾರೆ, ನಾನು ಅದನ್ನ ಅವ್ರು ಹೇಳಿ ಕಡೆ ಸಪ್ಲೈ ಮಾಡ್ತೀನಿ ಸರ್. ಸರಿ, ಏನಾಯ್ತು ಅಂತ ಈಗ ಹೇಳಿ. ನಮ್ಮ ಅಮ್ಮ ಇದ್ದಕ್ಕೆ ತಂಗೆ ಮನೇಲಿ ಕಾಣಿಸ್ತಾ ಇಲ್ಲ ಸರ್. ಎಲ್ಲಾ ಕಡೆ ಹುಡುಕಿದೀವಿ. ಇಲ್ಲೇ ಎಲ್ಲಾದ್ರೂ ಇರ್ಬೋದು, ಗಾಬರಿ ಆಗ್ಬೇಡ. ನಿಮ್ಮಪ್ಪನ ಕೇಳ್ಬೇಕಿತ್ತು? ಇಲ್ಲ ಸರ್, ಮನೆ ನಾರ್ಮಲ್ ಆಗಿಲ್ಲ ಸರ್. ಮನೇಲಿದ್ದ ವಸ್ತುಗಳೆಲ್ಲ ಚಲಪಿಲ್ಲಿ ಆಗಿದೆ. ಅದು ನೋಡಿದ್ಮೇಲೆ ಲೇಟ್ ಮಾಡಬಾರ್ದು ಅನ್ನಿಸ್ತು, ಅದಕ್ಕೆ ಇಲ್ಲಿಗೆ ಬಂದ ಸರ್. ಓಕೆ, ಕಂಪ್ಲೇಂಟ್ ಬರ್ಕೊಡ್ಬೇಕು. ನೀನು ಹೋಗಿ ನಿಮ್ಮಪ್ಪನ ಕರ್ಕೊಂಡು ಬಾ. ಯಾಕೆ ಪುಟ್ಟ, ಅಪ್ಪ ಕೆಲ್ಸಕ್ಕೆ ಹೋಗಿದ್ದಾರಾ? ಅವ್ರೇನ್ ಕೆಲಸ ಮಾಡ್ತಾರೆ? ಏನು ರಂಗ, ಅಪ್ಪನ್ನ ಕೇಳಿದ್ರೆ ಈ ಹುಡುಗಿ ಅಳ್ತಾ ಇದ್ದಾಳೆ, ಯಾಕೆ? ಅಪ್ಪ ಇಲ್ವಾ? ಇಲ್ಲ
ಇಲ್ಲ ಸರ್ ಅದು ಅಪ್ಪ ಇದ್ದಾರೆ. ಹಾಗಾದ್ರೆ ಶ್ರೀ ಕನಸಮ್ಮ ಸರ್ ಹೇಳ್ರಿ. ಶ್ರೀನಿವಾಸ್ ಪಕ್ಕದ ರೋಡಲ್ಲಿ ಒಂದು ಇಟ್ಟನ್ ರನ್ ಆಗಿದೆ. ಆ ಇಂಜಿನ್ ವಯಸ್ಸು ಸುಮಾರು 30-32 ಇರಬೇಕು. ಶಾರ್ಟ್ ಔಟ್ ಆಗಿದೆ ಸರ್. ಎಷ್ಟೊತ್ತಲ್ಲ ಆಯ್ತು? ನಂಗೂ ಕರೆಕ್ಟ್ ಟೈಮ್ ಗೊತ್ತಿಲ್ಲ. ಅಲ್ಲಿರೋರು 20 ನಿಮಿಷ ಅಂತ ಮಾತಾಡ್ತಿದ್ರು. ಪುಟ ಸುಮ್ಮನೆ ಕೇಳ್ತೀನಿ, ಏನು ಅನ್ಕೋಬೇಡ. ನಿಮ್ಮ ಅಮ್ಮನ ವಯಸ್ಸು ಎಷ್ಟು? ಅವ್ರು ಹೇಳ್ದಷ್ಟೇ ಸರ್. ಹೈಟ್ ಎಷ್ಟಿರ್ಬೋದು? 5.5. ಹೌದು. ನಿಮ್ಮಮ್ಮ ಏನ್ ಕಲರ್ ಇದ್ದಾರೆ? ಕಪ್ಪು. ನೀ ಲಾಸ್ಟ್ ಟೈಮ್ ನೋಡಿದಾಗ ನಿಮ್ ತಾಯಿ ಯಾವ ಕಲರ್ ಸೀರೆ ಉಟ್ಕೊಂಡಿದ್ರು? ಸರಿ, ನೀನ್ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡ್ ಬಾ, ಮಾತಾಡೋಣ. ಸರ್, ನನಗ್ ನಮ್ಮ ಅಮ್ಮ ಬೇಕು ಸರ್. ನಮ್ಮ ಅಮ್ಮ ತೋರಿಸಿ ಸರ್. ನಾನು ಹೇಳಿದ್ನಲ್ಲಮ್ಮ, ಇಂತಹ ವಿಚಾರಗಳನ್ನ ಮಕ್ಕಳ ಜೊತೆ ಮಾತಾಡಕ್ ಆಗಲ್ಲ. ಅದಕ್ಕೆ ನಿಮ್ಮ ಅಪ್ಪನ ಕರ್ಕೊಂಡ್ ಬಾ, ಮಾತಾಡೋಣ. ನಿನ್ನ ಹೆಸರು ರಂಗ ಅಲ್ಲ, ಕರ್ಕೊಂಡು ಹೋಗಪ್ಪ ಅವಳನ್ನ. ಸರ್, ನಮ್ಮ ಅಮ್ಮ ಬೇಕು. ಸರಿ ಅಮ್ಮ, ಕರ್ಕೊಂಡ್ ಬಾ. ಸರ್, ಆ ಮಗು ಹೇಳಿದ ಐಡೆಂಟಿಟಿ ಎಲ್ಲ ಮ್ಯಾಚ್ ಆಗ್ತಿದೆ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಬೌಡಿ ಇರುತ್ತಲ್ಲ, ಅವ್ರ ಮನೆಯಿಂದ ಯಾರಾದ್ರೂ ದೊಡ್ಡವ್ರು ಬಂದ್ರೆ ತೋರ್ಸೋಣ. ಓಕೆ ಸರ್. ಗೊತ್ತಿಲ್ಲ ಮೇಡಮ್, ಗಾಡಿ ಹಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ. ಇರಿ ಮೇಡಮ್, ಟ್ರೈ ಮಾಡ್ತಿದ್ದೀನಿ. ಮೇಡಮ್, ಅಲ್ಲಿ ನೋಡಿ, ಡಾಕ್ಟರ್ ಕರ್ ಬರ್ತಾ ಇದೆ. ಅರೆ ಪುಟ್ರೌಡಿ, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಯಾಕೆ ಅಳ್ತಾ ಇದ್ಯಾ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಏನಾಯ್ತು ಕಂದ? ಪೊಲೀಸ್ ಸ್ಟೇಷನ್ ಹೋಗಿದ್ದೆ. ಪೊಲೀಸ್ ಸ್ಟೇಷನ್ಗ? ಯಾಕೆ?
ಬರ್ಡೇ ಮುಗಿಸ್ಕೊಂಡ್ ಮನೆಗೆ ಹೋದೆ. ಕೀ ತೆಗೆದು ನೋಡಿದ್ರೆ ಎಲ್ಲ ಸಾಮಾನುಗಳು ಚೆಲ್ಲ ಬಿಲ್ಲಿ ಆಗಿತ್ತು. ಎಲ್ಲಾ ಕಡೆ ಹುಡುಕಿದ್ರು ಅಮ್ಮ ಸಿಗ್ಲಿಲ್ಲ. ಅದಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋಗಿದ್ವಿ. ನೀನು ಅಷ್ಟೆಲ್ಲ ತೊಂದರೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಪುಟ್ರೌಡಿ. ನಿಮ್ಮಮ್ಮ ಬರ್ತಾಳೆ ಬಿಡು. ಹೇಗೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ಯಲ್ಲ, ಅವರೇ ಹುಡುಕೊಡ್ತಾರೆ ಬಿಡು. ಅವ್ರ ಕಂಪ್ಲೇಂಟ್ ತಗೊಳ್ಳಿಲ್ಲ. ಕಂಪ್ಲೇಂಟ್ ತಗೊಳ್ಳಿಲ್ವಾ? ಯಾಕೆ? ನನ್ ಚಿಕ್ಕವಳಂತೆ ನಿಮ್ಮ ಅಪ್ಪನ ಕರ್ಕೊಂಬಂದ್ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ನಮ್ಮಲ್ಲಿದ್ದಾಗ ಇನ್ನೊಬ್ಬ ಪಿಸಿ ಬಂದು ಒಂದ್ ವಿಷಯ ಹೇಳಿದ್ರು. ಪೊಲೀಸ್ ಸ್ಟೇಷನ್ ಹತ್ರ ಒಂದ್ 30 ವಯಸ್ಸಿನ ಹೆಂಗ್ಸಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಆಕ್ಸಿಡೆಂಟ್ ಆಗಿ ಹೆಂಗ್ಸು ಸತ್ತೋದ್ರಂತೆ. ಪೊಲೀಸರು ವಿಚಾರಿಸಿದಾಗ ಲಕ್ಷ್ಮಿನೇ ನನ್ನ ನಿಜವಾದ ಹೆಂಡತಿ ಅಂತ ಇವಳಿಗೆ ಗೊತ್ತಾಗುತ್ತೆ. ಆ ಸತ್ಯ ಗೊತ್ತಾದ್ರೆ ಇವಳು ಖಂಡಿತ ಅಪ್ಪ ಅಪ್ಪ ಅಂತ ನನ್ನ ಹಿಂದೆನೆ ಬಿದ್ದ್ಬಿಡ್ತಾರೆ. ಇವಳ ಜೊತೆ ಈಗ ಹೋಗೋದು ಒಳ್ಳೇದಲ್ಲ. ಹೇಗಾದ್ರೂ ಮಾಡಿ ಇವಳನ್ನ ಮನೆಗೆ ಕಳಿಸಿ ನನ್ ಒಬ್ಬನೇ ಹೋಗಿ ವಿಚಾರಿಸೋದು ಒಳ್ಳೇದು. ಸಹಾಯ ಮಾಡಪ್ಪ.